डिपिंग अंत ಕೊನೆಗೆ ಒಂದು ಲೆವೆಲ್ ಗೆ ಈ ತರ ಒಂದು ಸೈಲೆನ್ಸರ್ ನ ರೆಡಿ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮ್ಮ ಶಫಿ ಭಾಯ್ ಅವರ ಗ್ಯಾರೇಜ್ ಬಂದಿದ್ದೀನಿ ಅವರು ಒಂದು ಜಾಗ ಕರ್ಕೊ ಬಂದಿದ್ದಾರೆ ಇಲ್ಲೇ ಅಂತ ಸೈಲೆನ್ಸರ್ ಎಲ್ಲ ಕ್ರೋಮ್ ಮಾಡೋದು ನಿಕ್ಲಿಂಗ್ ಎಲ್ಲ ಮಾಡೋದು ಹಳೆದೆಲ್ಲಿ ಬೈತಂದ್ರೆ ಅದು ಇಡ್ಕಳಿವೆ ಅಂಚೂರು ಸರ್ ನೋಡಿ ಈ ತರ ಇರ ಸೈಲೆನ್ಸರ್ ನ ಎಲ್ಲಿ ಬೈ ತೋರಿಸಿ ಈ ರೀತಿ ಮಾಡ್ತಾರೆ ಏನ್ ವಿಲ್ ಬೈದು ಎಂಬ್ರಿ ವಿಲ್ ಎಂಬ್ರಿ ವಿಲ್ ಅಂದ್ರೆ ಏನು ಯೂಸ್ ಅದು ನೋಡಿ ಆರ್ಎಕ್ಸ್ ಐಟಂ ಎಲ್ಲ ನಿಕ್ಲಿಂಗ್ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ಬೋದು ಓಬಾ ನೋಡಿ ಆರ್ಎಕ್ಸ್ ಐಟಂ ಗಳಿವೆಲ್ಲ ನನಗೆ ಸಡನ್ಲಿ ಗೊತ್ತಾಗಲ್ಲ ಶಫಿ ಭಾಯ್ ಒಂದಷ್ಟು ಹೇಳ್ತಾರೆ ನೋಡಿ ಈ ತರ ಆಂಗರ್ ಗಳು ಹೆಂಗೆ ಲಾಕ್ ಆಗೋದಾಗ್ಲಿ ಸ್ಪೋಕ್ ಆಗ್ಲಿ ಟೈರ್ಸ್ ಇದಾಗ್ಲಿ ಆಂಗ್ ಗಾರ್ಡ್ ಗಳು ಇಂಜಿನ್ ಬೋಲ್ಟ್ ಪ್ರತಿಯೊಂದು ತಯಾರಿಸೋದು ಮತ್ತೆ ನಿಕ್ಲಿಂಗ್ ಮಾಡಿ ಈ ತರ ಶೈನ್ ಮಾಡಿ ಕ್ರೋಮ್ ಮಾಡೋದು ನೋಡಿ ಈ ತರ ಕ್ಯಾಪ್ ಗಳು ಎಂಡ್ ಕ್ಯಾಪ್ ಗಳು ಸುಮಾರು ಶಾಕ್ ಅಬ್ಸರ್ ಗಳು ಬ್ರೇಕ್ ಬ್ರೇಕ್ ಲಿವರ್ಸ್ ಈ ತರ ಫುಲ್ ಡೀಟೇಲ್ ಆಗಿ ನಿಮಗೆ ಇನ್ ಡೆಪ್ತ್ ಎಲ್ಲೂ ನಿಮಗೆ ಅಷ್ಟು ಈಜಿ ವಿಡಿಯೋಗಳು ಸಿಗಲ್ಲ ನೋಡಿ ಟ್ಯಾಂಕ್ ಕ್ರೋಮ್ ಈ ತರ ಪ್ರತಿಯೊಂದನು ಕ್ರೋಮ್ ಎಲ್ಲ ಮಾಡಿ ಮಾಡೋ ಅಂತ ಜಾಗ ನೋಡಿ ಈ ತರ ಮಾಡ್ತಿದ್ದಾರೆ ನೋಡಿ ಇದೆಲ್ಲ ಮಾಡಿಸಿ ಎಂಡ್ ಪ್ರಾಡಕ್ಟ್ ಅಲ್ಲಿ ನೀವು ನೀವು ಒಂದು ಪ್ರೈಸ್ ಫಿಕ್ಸ್ ಮಾಡಿ ನೀವು ಮರೋದು ಇಷ್ಟೆಲ್ಲ ಕೆಲಸ ಇರುತ್ತೆ ಇಲ್ಲ ಇದಾಕದು ಇದು ಡಿಪ್ಪಿಂಗ್ ಅಂತ ಹೇಳೋದು ಅಲ್ಲಾದ್ಮೇಲೆ ಈ ತರ ಫಿನಿಶಿಂಗ್ ಬರಕ್ಕೆ ಏನ್ ಮಾಡ್ತಾ ಇರೋದು ಫುಲ್ ಡಿಪ್ಪಿಂಗ್ ಡಿಪ್ಪಿಂಗ್ ಅದು ಕ್ಯಾಪ್ ಒಂದು ಬಂದ್ಬಿಡ ಏನ್ ನಿಕಲ್ ಡಿಪ್ಪಿಂಗ್ ನಿಕಲ್ ಡಿಪ್ಪಿಂಗ್ ಈ ತರ ಅಂದ್ರೆ ಫುಲ್ ಶೈನಿಂಗ್ ಬರಲಿ ಅಂತ ಕ್ರೋಮ್ ಫಿನಿಶಿಂಗ್ ಬರಲಿ ಅಂತ ನೋಡಿ ಈ ತರ ವಿಡಿಯೋ ನಿಮಗೆ ಇಡಿ ಯೂಟ್ಯೂಬ್ ಅಲ್ಲಿ ಎಲ್ಲೂ ಸಿಗಲ್ಲ ನಮ್ಮ ಶಫಿ ಭಾಯ್ ಇದೆಲ್ಲ ಡೀಟೇಲ್ ತೋರಿಸ್ಕೊಡ್ತಿದ್ದಾರೆ ಇದು ಕ್ರೋಮ್ ಇದು ಕ್ರೋಮ್ ಡಿಪ್ಪಿಂಗ್ ಫುಲ್ ಶೈನಿಂಗ್ ಬರೋದ್ರೆ ಕ್ರೋಮ್ ಮಾಡೋದಕ್ಕೆ ಓಕೆ ಎಷ್ಟು ಕಡಿಮೆ ಬೇಕೋ ಅಷ್ಟು ಮಳಿಗೆ ಟೈಮ್ ಸೆಟ್ ಮಾಡಿ ಒಳಗಾಕ್ಬಿಟ್ರೆ ಅದು ಫಿನಿಶಿಂಗ್ ಆಗುತ್ತೆ ಇದು ನನಗೆ ಗೊತ್ತಾಗಲಿಲ್ಲ ಇದು ಏನು ಕಲರ್ ಬರುತ್ತೆ ಇದು ಮಾಡಿದ್ರೆ ಇದು ಕ್ರೋಮೇ ಇದು ನಿಕಲ್ ಟೆಪ್ ಬರ್ತದೆ ಓಕೆ ಆಮೇಲೆ ಅದರಲ್ಲಿ ನಿಕಲ್ ಮಾಡಿದ್ರೆ ಫೈನಲ್ ಒಟ್ಟಲ್ಲಿ ಇವೆರಡು ಮಾಡಬೇಕು ಫುಲ್ ಕ್ರೋಮ್ ಫಿನಿಶ್ ಬರಕ್ಕೆ ಹೋಯ್ತು ತೆಗೆದ್ಮೇಲೆ ಅಲ್ಲ ಹಾಕ್ತೀರಾ ಈಗ ನೋಡಿ ಬುಲೆಟ್ ಅನ್ಸುತ್ತೆ ಇದು ಸೈಲೆನ್ಸರ್ ನೋಡಿ ಫುಲ್ ಈ ತರ ನಿಕಲ್ ಫಿನಿಶಿಂಗ್ ಆಗಿದೆ ಈಗ ನಿಕ್ಲಿಂಗ್ ಮಾಡಿದ್ದಾರೆ ಇದರಲ್ಲಿ ನೆಕ್ಸ್ಟ್ ಇದನ್ನ ಅಲ್ಲಿಗೆ ಹಾಕ್ತಾರೆ ಒಂದಷ್ಟು ಟೈಮ್ ಅಲ್ಲಿ ಸೆಟ್ ಮಾಡ್ಬಿಟ್ಟಿದ್ನ ಇದು ಮಾಡಿದ್ಮೇಲೆ ಇದು ಫುಲ್ಲು ನಿಮಗೆ ಶೋರೂಮ್ ಫಿನಿಶಿಂಗ್ ಹೆಂಗೆ ಬರುತ್ತೋ ಕ್ರೋಮ್ ಫಿನಿಶಿಂಗ್ ಆ ರೀತಿ ಬರುತ್ತೆ ಅಲ್ವಾ ಬೈ ಇನ್ನು ನೋಡಿ ಈಗ ಬೈ ಎಲ್ಲ ಫುಲ್ ಅದನ್ನು ತೆಗ್ದಾಕಿ ಇದೇನು ಸೊಲ್ಯೂಷನ್ ಬೈ ಇದು ಇದು ನಿಕಲ್ ಸೊಲ್ಯೂಷನ್ ನಿಕಲ್ ಸೊಲ್ಯೂಷನ್ ಓಕೆ ನಿಮ್ಮ ಹೆಸರೇನು ಬೈ ಖಲೀಲ್ 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 ಓಕೆ ಅದಾದ್ಮೇಲೆ ಪುನಃ ಇನ್ನೊಂದ್ಸಲ ವಾಶು ನೋಡಿ ಇನ್ನೊಂದ್ಸಲ ನೀಟಾಗಿ ವಾಶ್ ಮಾಡ್ತಾರೆ ವಾಶ್ ಮಾಡಿ ಆ ನಿಕ್ಕಲ್ಲು ಮತ್ತೆ ಇದು ಕ್ರೋಮ್ಗೂ ಒಂಚೂರು ಇಡಬಾರ್ದು ಅಂತ ಕೆಲಸ ಹಿಡಿತದೆ ಎರಡೂ ಬಟ್ ಇದಕ್ಕೆ ಹಾಕುವಾಗ ನೀಟಾಗಿರ್ಬೇಕು ಎರಡು ಮಿಕ್ಸಿಂಗ್ ಆಗಬಾರ್ದು ಅಂತ ನೀಟಾಗಿ ಎರಡು ಸೈಡು ತೋರು ಈ ರೀತಿ ಮಾಡ್ತಾರೆ ಈಗ ಇದಕ್ಕೆ ಹಾಕ್ತಾರೆ ನೋಡೋಣ ಓಕೆ ಸೊಲ್ಯೂಷನ್ ಹೀಗೆಲ್ಲ ಕಲರ್ ಚೇಂಜ್ ಆಯ್ತೈತೆ ಎಷ್ಟೊತ್ತು ಕೆಲಸ ಇದು
ಇಲ್ಲಿ ಎಷ್ಟು ನಿಮಿಷ ಬಿಡ್ತೀರಾ? ಒಂದೇ ನಿಮಿಷ ಆಗೋಯ್ತದೆ. ನೋಡಿ ಅಲ್ಲಿಂದ ಅಲ್ಲಿ ಅರ್ಧ ಗಂಟೆ ಬಿಡ್ಬೇಕಲ್ಲ, ಅಲ್ಲಿ ಅರ್ಧ ಗಂಟೆ, ಇಲ್ಲಿ ಒಂದು ನಿಮಿಷ. ಆದರೆ ಫುಲ್ ಓ ಗೋಲ್ಡ್ ಗೋಲ್ಡ್ ಹಚ್ಚಿದ್ರು ಫಿಟ್ಟಿಂಗ್ ಫಿನಿಶಿಂಗ್ ಕ್ರೋಮೆ ಬರೋದು, ಬಟ್ ಗೋಲ್ಡ್ ಇಲ್ಲಿ ಮಾಡುವಾಗ ಆ ಥರ ಕಲರ್ ಚೇಂಜ್ ಆಗುತ್ತೆ. ಹೌದು ನೋಡಿ ಫಿನಿಶಿಂಗ್ ಪ್ರಾಡಕ್ಟ್ ನೋಡ್ಬೇಕು ನಾನು ಹೇಗಿರುತ್ತೆ ಅಂತ. ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನೇನೋ ರಿಯಾಕ್ಷನ್ಸ್ ಆಗ್ತಾ ಇದಾವೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಬೈಕ್ ಕೆಲಸ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇಪ್ಪತ್ತೆರಡು ವರ್ಷ ಆಯ್ತು. ನೋಡಿ ಗೋಲ್ಡ್ ತರ ಕಾಣಿಸ್ತಿತ್ತು ಎಲ್ಲ ವರ್ಷಗೆ, ಈ ಕಲರ್ ಬಂತು. ಏನೇನೋ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಏನೇನೋ ಕೆಮಿಕಲ್ ರಿಯಾಕ್ಷನ್ಸು, ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಮೆಲ್ಲು, ಶೆಕೆ ಬೆವರು. ಆದರೆ ಈ ಥರ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಮಾಡಿರಲಿಲ್ಲ. ಚೆನ್ನಾಗಿದೆ ಒಂಥರ. ಈ ಥರ ವೀಡಿಯೋಸ್ ನಿಮ್ಗೆ ಸಿಗೋದೂ ಇಲ್ಲ ಯೂಟ್ಯೂಬಲ್ಲಿ. ಬಾ ಬನ್ನಿ ನೋಡೋಣ ಫಿನಿಶಿಂಗ್ ಪ್ರಾಡಕ್ಟ್ ಹೇಗಿರುತ್ತೆ ಅಂತ ನೋಡೋಣ. ಎಲ್ಲದಕ್ಕೂ ಕಾರಣ ನಮ್ಮ ಶಫಿ ಬೈ. ನೋಡಿ ಒಳಗಡೆ ಸೈಲೆನ್ಸರ್ ನೋಡಿದ್ರಲ್ಲ, ನಿಕ್ಲಿಂಗ್ ಮಾಡಿ ಮತ್ತೆ ಕ್ರೋಮ್ ಮಾಡಿ ಈ ರೀತಿ ಬಂದಿದೆ ಫಿನಿಶಿಂಗು. ಇಲ್ಲೂ ಕಲರ್ ನೋಡಿ, ಗೋಲ್ಡ್ ಗೋಲ್ಡ್ ಇಷ್ಟಿದೆ. ಇದೆಲ್ಲ ಫಿನಿಶಿಂಗ್ ಪ್ರಾಡಕ್ಟ್ಸು. ಇದ್ರ ಮೇಲೆ ಇವರು ನಿಮ್ಗೆ ಬೇಕಾದ ಹೆಸರು ಡಿಸೈನು ಏನೇ ಆಗಿರಲಿ ಎಲ್ಲನೂ ಇಲ್ಲಿ ಮಾಡಿಕೊಡ್ತಾರೆ. ಆ್ಯಂಡ್ ಅದು ಯಾವುದೇ ಲೆಟರ್ಸ್ ಆಗಿರಲಿ, ಯಾವುದೇ ಕಂಪ್ನಿ ಆಗಿರಲಿ, ಏನೇ ಹೆಸರಿಲ್ಲಿ ಮಾಡಿಕೊಡ್ತಾರೆ. ಇಲ್ಲಿಗೆ ಆಲ್ರೆಡಿ ಒಂದು ಸಲ ಬಂದಿದೆ ಶಫಿ ಬೇಗ ಕರ್ಕೊಂಬಂದಿದ್ರು. ಇವ್ರು ಏನೇನು ಕೆಲಸ ಮಾಡ್ತಾರೆ ಅಂದರೆ ನೋಡಿ, ಈ ಥರ ಎಲ್ಲ ಇಂಜಿನ್ ಎಲ್ಲ ರಿಲೇಟೆಡು ಹೊಸ ಥರ ಮಾಡಿ ಬರುತ್ತಾರೆ. ಇದನ್ನೆಲ್ಲ ಆದ ತಕ್ಷಣ ಹೊಸ ರೀತಿ ಪ್ರಾಡಕ್ಟ್ಸ್ಗಳನ್ನ, ಈಗ ನಿಮ್ಮದು ಹಳೆಯ ಗಾಡಿ ಇದೆ ರೀಪೇಂಟ್ ಮಾಡಿಸ್ಬೇಕು, ಅದು ಎಲ್ಲೋ ಒಂದು ಕಡೆ ಸುಮ್ಮನೆ ಒಂದು ರೀಪೇಂಟ್ ಮಾಡಿಸೋ ಬದಲು ಈ ಥರ ಹೊಸದು ಮಾಡಿಸ್ಬೇಕು ಅಂದರು ಶಫಿ ಬಾಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ನಿಮಿಷ ಆಗಿದೆ ಗೊತ್ತಿಲ್ಲ ವೀಡಿಯೋ, ಇಲ್ಲ ಎರಡು ಪಾರ್ಟ್ ಇರುತ್ತೆ ಇಲ್ಲ ಒಂದೇ ಪಾರ್ಟ್ ಇರುತ್ತೆ. ಇಂಟ್ರೆಸ್ಟಿಂಗ್ ವಿಷಯಗಳು ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಇದೆಲ್ಲ ಹೆಂಗೆ ಮಾಡ್ತಾರೆ ಅಂತ. ನಾನು ಕೆಮಿಸ್ಟ್ರಿ ಓದಿರೋದು BSc ಇನ್ನು ಅಲ್ಲಿ ಈ ಥರ ಏನೇನೋ ಡಿಫ್ರೆಂಟ್ ಇರುತ್ತೆ, ಇವರೆಲ್ಲ ಓದಿಲ್ಲದೆ ಇರೋ ಅದರೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಕೆಲಸ ಮಾಡಿ ಮಾಡಿ. ಒಂದು ಕಂಪ್ಲೀಟ್ ಈಗ ಅಲ್ಲಿ ಹೋಗಿದ್ವಲ್ಲ ಕ್ರೋಮ್ ಮಾಡಿಸಿದ್ವಲ್ಲ ಮಾಡಿದ್ರಲ್ಲ, ಅಲ್ಲಿಂದ ತಂದು ಮಫ್ಲರ್ ರೆಡಿ ಮಾಡ್ತಿದ್ದಾರೆ. ಐ ಮೀನ್ ಸೈಲೆನ್ಸರು ಹೊಸದು, ಇನ್ಬಿಲ್ಟ್ ಸೈಲೆನ್ಸರು, ಬಟ್ ಫುಲ್ ಪ್ರಾಸೆಸ್ ತೋರಿಸಲ್ಲ, ಒಂದೊಂದು ಸೀಕ್ರೆಟ್ ಇರುತ್ತೆ. ಈಗ ಒಂದು ಸೀಕ್ರೆಟ್ ಅವ್ರು ಹಾಕಿದ್ರು, ಈಗಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ನೋಡಿರ್ತೀರ ಏನೇನೆಲ್ಲ ಇದು ಮಾಡ್ತಾರೆ ಸಣ್ಣ ಸೈಲೆನ್ಸರ್ ಮಾಡೋಕ್ಕೆ ಅಂತ. ನಮ್ಮ ಫಾಜಿಲ್ ಹೊಸ ಸೈಲೆನ್ಸರ್ ಮಾಡ್ತಿದ್ದಾನೆ. ಇದು ಇದಲ್ವಾ ಫಾಜಿಲ್ ಮಫ್ಲರ್ ಅಲ್ವಾ ಇದು? ನೋಡಿ ಇವರು ಇದನ್ನ ಫಸ್ಟ್ ಈ ತರ ಶೀಟಲ್ಲಿ ಕಟ್ ಮಾಡ್ಕೊಂಡು ನೋಡ್ತಾ ಇದ್ರಲ್ಲ ಆ ಥರ ಎಲ್ಲ ಪೈಪ್ ರೆಡಿ ಮಾಡ್ಕೊಂಡು ಮಫ್ಲರ್ ಮತ್ತು ಇದನ್ನು ರೆಡಿ ಮಾಡ್ಕೊಂಡು ಅದನ್ನು ಇಲ್ಲೆಲ್ಲ ಬಫಿಂಗ್ ಮಾಡಿ ಅಲ್ಲೂ ಬಫಿಂಗ್ ಮಾಡಿ ಅದನ್ನ ಇನ್ನೊಂದು ಗ್ರೀನ್ ಸೊಲ್ಯೂಷನ್ ಅಲ್ಲಿ ಹಾಕಿ ಕೊನೆ ಕ್ರೋಮ್ ಮಾಡಿ ಕ್ರೋಮ್ ಫಿನಿಶಿಂಗ್ ಒಂದು ಎರಡು ಪ್ರಾಸೆಸ್ ಮಾಡಿ ಅದನ್ನು ತಂದು ನೇಮ್ ಹಾಕಿ ಎಲ್ಲ ಅಲ್ಲಿಂದನೇ ಪ್ರಿಂಟ್ ಮಾಡಿಸ್ಕೊಂಬಂದು ಈ ಥರ ಯಮಹ SUR ಏನಿದೆ ಇದೆಲ್ಲ ಮಾಡಿಸ್ಕೊಂಬಂದು ಇಲ್ಲಿ ಮಫ್ಲರ್ ಹಾಕಿ ಆ ಮಫ್ಲರ್ದು ಡಿಸೈನ್ ಇವ್ರದೇ ಒಂದು ಡಿಫ್ರೆಂಟ್ ಆಗಿದೆ. ನಿಮಗೆ ನಾರ್ಮಲ್ ಆಗಿ ಎಲ್ಲ ಕಡೆ ಒಂದೊಂದು ಸೌಂಡ್ ಬರುತ್ತಲ್ಲ ಅದು ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂದರೆ ಇವ್ರದೇ ಇವ್ರ ಸ್ಟೈಲ್ದು ಒಂದು ಮಫ್ಲರ್ ಇದೆ, ಆ ಮಫ್ಲರ್ನ ಮಾಡಿ ಅದನ್ನು ಒಳಗೆ ಕೂರಿಸಿ ಗ್ಲಾಸ್ ವೂಲ್ ಹಾಕಿ ಈ ಥರ ಗ್ಲಾಸ್ ವೂಲ್ ಹಾಕಿ ಕಂಪ್ಲೀಟ್ A to Z ರೆಡಿ ಆದ ಮೇಲೆ ಅದಕ್ಕೆ ಎಲ್ಲ ಫಿಟ್ಟಿಂಗ್ ಮಾಡಿ ಈ ಥರ ಎಂಡ್ ಕ್ಯಾಪು ಇದು ಅಲ್ಲೇ ಇವ್ರು ರೆಡಿ ಮಾಡಿದ್ಮೇಲೆ ಅಲ್ಲೋಗಿ ಪಾಲಿಶ್ ಎಲ್ಲ ಆಗುತ್ತೆ. ಎಲ್ಲ ಆದಮೇಲೆ ಒಂದು ಕಂಪ್ಲೀಟ್ ಸೈಲೆನ್ಸರ್ ರೆಡಿ ಆಗುತ್ತೆ.
ಒಂದು ಸೈಲೆನ್ಸರ್ ರೆಡಿ ಆಗಬೇಕು ಅಂದ್ರೆ ಇಷ್ಟು ಕೆಲಸ ಇರುತ್ತೆ. ಏನು ಫಸಿಲ್, ಒಂದು ಸೈಲೆನ್ಸರ್ ರೆಡಿ ಆಗಬೇಕು ಅಂದ್ರೆ ಇಷ್ಟು ಕೆಲಸ ಇರುತ್ತಲ್ವಾ? ಎಷ್ಟು ಗ್ಲಾಸ್ಗಳು ಹಾಕ್ತೀರಿ ಅದಕ್ಕೆ ಅಂದಾಜು ನೋಡ್ಕೊಬಿಡಿ, ಗೊತ್ತಾಗಲ್ಲ ನಂಗೆ ಅದೇ ವಿದ್ಯಾ. ನೋಡಿ ಎಷ್ಟು ಗ್ಲಾಸ್ ಹೂಲ್ ಫುಲ್ ಮಾಡ್ತಾರೆ. ಗ್ಲಾಸ್ ಹೂಲ್ ಹಾಕೋದು ಏನಕ್ಕೆ? ಸೌಂಡ್ ಬೇಸ್ ಹಾಕಿ ಬರಲಿ ಚೆನ್ನಾಗಿ ಅಂತನಾ? ಗ್ಲಾಸ್ ಹೂಲ್ ಹಾಕದೆ ಏನಾಗುತ್ತೆ? ಓ ಆಟೋ ಟ್ರ ಅಂತ ಆರ್ ಎಕ್ಸ್ ಸೌಂಡ್ ಬರಲ್ಲ ನೋಡಿದ್ರೆ. ಗ್ಲಾಸ್ ಹೂಲ್ ಹಾಕೋದು ಏನಕ್ಕೆ ಅಂದರೆ ಬೇಸ್ ಆಗಿ ಆರ್ ಎಕ್ಸ್ ಗಾಡಿ ಸೌಂಡೇ ಬರಲಿ ಅಂತ. ನಿಮ್ಗೆ ಎಷ್ಟೊಂದು ಸಲ ಕನ್ಫ್ಯೂಸ್ ಆಗ್ಬೋದು, ನನಗೆ ಕನ್ಫ್ಯೂಸ್ ಆಗಿದೆ. ಅನ್ವೇಷ ಎಲ್ಲ ಹೇಳ್ತಿರ್ತಾನೆ ರೋಡಲ್ಲಿ ಯಾವ್ದಾದ್ರು ಆಟೋ ಟ್ರ ಅಂತ ಹೋಯ್ತಾ ಇದ್ರೆ ನಮಗೆ ಇದೇನು ಗುರು ಆಟೋ ಆರ್ ಎಕ್ಸ್ ಆಟೋನ ಗೊತ್ತಾಗಲ್ಲ. ಒಂದೊಂದ್ಸಲ ಆರ್ ಎಕ್ಸೇ ಆಟೋ ಥರ ಸೌಂಡ್ ಕೇಳ್ತಿರುತ್ತೆ. ಈ ಥರ ಗ್ಲಾಸ್ ಹೂಲ್ ಹಾಕಲಿಲ್ಲ ಅಂದರೆ ಆ ಥರ ಆಗುತ್ತಂತೆ. ಸೊ ಸೈಲೆನ್ಸರ್ ಎಲ್ಲ ರೆಡಿ ಮಾಡಿದ್ರೆ ಒಂದೊಂದು ಪಾರ್ಟ್ಸು ತುಂಬ ಇಂಪಾರ್ಟೆಂಟು. ಈಗ ಗ್ಲಾಸ್ ಹೂಲ್ ಹಾಕ್ತಿದ್ದಾರೆ ನೋಡಿ, ಆ ಗ್ಲಾಸ್ ಹೂಲ್ ಹಾಕಿರೋದ್ರಿಂದ ನಿಮಗೆ ಆ ಬೇಸ್ ಬರುತ್ತೆ, ಆರ್ ಎಕ್ಸ್ ಸೌಂಡ್ಗೆ ಒಂದು ಗತ್ತು ಬರುತ್ತೆ. ಆ ಗತ್ತು ನಿಮಗೆ ಆರ್ ಎಕ್ಸ್ ಗಾಡಿ ಗತ್ತಿಗೋಸ್ಕರ ನಾವು ಲೈಕ್ ಮಾಡಲೇಬೇಕು ನೀವು, ಯಾಕೆಂದರೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಕಮೆಂಟ್ಸ್ ಮಾಡಿ ಈ ಥರ ವೀಡಿಯೋಗಳು ನಿಮಗೆ ಆರ್ ಎಕ್ಸ್ ರಿಲೇಟೆಡ್. ಇನ್ನು ಮುಂದೆ ಡಿಫ್ರೆಂಟ್ ವೀಡಿಯೋಸ್ ಮಾಡ್ತೀನಿ, ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಯಾಕೆಂದರೆ ನಿಮಗೆ ಯೂಸ್ ಆಗುತ್ತೆ. ಆರ್ ಎಕ್ಸ್ ಗಾಡಿ ಕ್ರೇಜ್ ಇರೋರಿಗೆ, ಆರ್ ಎಕ್ಸ್ ಆಗಲಿ ಸಮುರಾಯ್ ಶಾಲಿನ್ ಈ ಥರ ಗಾಡಿಗಳಿಗೆ ಯಾರ್ಯಾರಿಗೆ ಕ್ರೇಜ್ ಇದೆ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ವೀಡಿಯೋಸ್ ಮಾಡ್ತೀನಿ. ಆದರೆ ಇಲ್ಲ ಮಾಡೋ ಅಂಥ ಎಷ್ಟೋ ಕೆಲಸಗಳು ಲೀಗಲ್ ಅಲ್ಲ, ಅದನ್ನು ಅವ್ರು ಫಸ್ಟೇ ಹೇಳ್ತಾರೆ. ನೀವು ಹಾಕೊಂಡು ರೋಡಲ್ಲೆಲ್ಲ ಓಡಿಸಿದ್ರೆ ಪೊಲೀಸ್ ಗಿಲೀಸ್ ಹಿಡಿದ್ರೆ ಫೈನ್ ಹಾಕ್ತಾರೆ, ಅದು ನಿಮಗೆ ಬಿಟ್ಟಿದ್ದು. ಇವರು ರೇಸಿಂಗ್ ಪರ್ಪಸ್ಗೋಸ್ಕರ ತಯಾರಿಸೋದು, ಆ ಲೆಕ್ಕಕ್ಕೆ ನಿಮಗೆ ಸೇಲ್ ಮಾಡೋದು. ನೀವು ಅದನ್ನ ರೋಡಲ್ಲಿ ಓಡಿಸಿ ಪೊಲೀಸ್ ಹಿಡಿದ್ರೆ ನಿಮಗೆ ಫೈನ್ ಹಾಕ್ತಾರೆ, ಗಾಡಿ ಗಿಡಿ ಮತ್ತೆ ಮತ್ತೆ ಇದು ಮಾಡಿದ್ರೆ ಗಾಡಿ ಸೀಸು ಮಾಡ್ಬೋದು, ಅದಕ್ಕೆಲ್ಲ ನೀವೇ ಹೊಣೆ. ಬಟ್ ಇವ್ರು ಕೊಡೋದು ಮಾರೋದು ಓನ್ಲಿ ರೇಸಿಂಗ್ ಪರ್ಪಸ್ ಆ್ಯಂಡ್ ಅದರ್ ಸ್ಟೇಟ್ಸ್ಗೆ. ನನಗೆ ಹೇಗೆ ಮಾಡ್ತಾರೆ ನೋಡಿ, ನೋಡಿ ಗ್ಲಾಸ್ ಹೂಲ್ ಹೇಗಿರುತ್ತೆ ಅಂತ. ಗ್ಲಾಸ್ನ ಸಣ್ಣ ಸಣ್ಣ ಕೂದಲು ಥರ ಮಾಡಿರೋದಿದು ಗ್ಲಾಸ್ನೇ ಅಥವಾ ಫೈಬರ್ ಅಥವಾ ಗ್ಲಾಸ್ ಅವ್ರನ್ನ ಕೇಳ್ತೀನಿ. ನನ್ನ ಪ್ರಕಾರ ಗ್ಲಾಸ್ ಹೂಲ್ ಅಂದರೆ ಗಾಜನ್ನ ಈ ಥರ ಕೂದಲು ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದಿದು. ಮಸ್ಲರ್ ಟೈಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ಒಳಗೆ ತಳ್ತಾನೆ. ನೋಡಿ ಫಿನಿಷಿಂಗ್ ಹಿಂಗೆ ಕಾಣಿಸ್ತಿದೆ, ರೆಡ್ ರೆಡ್ ಆಗಿರೋದ್ರಿಂದ ಫಿನಿಷಿಂಗ್ ಹಿಂಗೆ ಕಾಣ್ತಿದೆ. ನೋಡಿ ಒಂದು ಸೈಲೆನ್ಸರ್ ರೆಡಿ ಆಗಬೇಕು ಅಂದರೆ ಇಷ್ಟು ಕೆಲಸಗಳಿರುತ್ತೆ. ಇಷ್ಟು ಕೆಲಸಗಳು ಮಾಡೋದಕ್ಕೋಸ್ಕರ ಅವರು ಅಷ್ಟು ಪ್ರೈಸ್ ಮಾಡ್ತಾರೆ ಆ್ಯಂಡ್ ಅಷ್ಟು ಕ್ರೇಜ್ ಇದೆ. ಸೌಂಡ್ ಚೆನ್ನಾಗಿದ್ದರೆ ಹುಡ್ಕೊಂಡು ಬರ್ತಾರೆ ಬೇರೆ ಕಡೆಯಿಂದ. ನೋಡಿ ಒಂದು ಸೈಲೆನ್ಸರ್ ರೆಡಿ ಮಾಡೋದಕ್ಕೆ ಎಷ್ಟು ಕೆಲಸ ಬೇಕು ಅಂತ, ಈ ಥರ ಶೀಟ್ ಕಟ್ ಮಾಡಿಕೊಂಡು ಅದನ್ನ ಶೇಪಿಗೆ ತಂದು ಸಾಲ್ಡ್ರ್ ಮಾಡಿ ಅದನ್ನ ಕುಟ್ಟಿ ಆ ಪುಡಿ ಪುಡಿನೆಲ್ಲ ನೀಟ್ ಮಾಡಿ ಬಫಿಂಗ್ ಮಾಡಿ ಅದನ್ನು ಕ್ಲೀನಾಗಿ ಒಂದು ಶೇಪಿಗೆ ತಂದು ಅದನ್ನು ಮತ್ತೆ ಮತ್ತೆ ಸುಮಾರು ಪೀಸ್ಗಳನ್ನ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ಒಂದು ಕರೆಕ್ಟ್ ಶೇಪ್ ತಂದು ಅದಕ್ಕೆ ಮಫ್ಲರ್ ರೆಡಿ ಮಾಡ್ಕೊಂಡು ಮಫ್ಲರ್ನಲ್ಲಿಟ್ಟು ಅದನ್ನು ಅಲ್ಲಿ ತಗೊಂಡೋಗಿ ಅಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಬಫಿಂಗ್ ಮಾಡಿ ಅದನ್ನ ಫುಲ್ ಸ್ಮೂತ್ ಮಾಡಿ ನಿಕ್ಲಿಂಗ್ ಮಾಡಿ ಅರ್ಧ ಗಂಟೆ ನಿಕ್ಲಿಂಗ್ ಮಾಡಿ ಆಮೇಲೆ ಒಂದು 2 ನಿಮಿಷ ಅದನ್ನು ಕ್ರೋಮ್ ಮಾಡಿ ಅದಕ್ಕೆ ಅವ್ರಿಗೆ ಬೇಕಾದಂಥ ಹೆಸರು ಮತ್ತು ಎಲ್ಲ ಅಲ್ಲಿ ಪ್ರಿಂಟ್ ಮಾಡಿಸಿ ಅದನ್ನು ವಾಪಸ್ ತಂದು ಈ ಥರ ಮಾಡಿ ಕೊನೆಗೆ ಇಷ್ಟೆಲ್ಲ ಮಾಡಿದ ಮೇಲೆ ಆ ಮಫ್ಲರ್ ಕೆಲಸ ನೀಟಿಲ್ಲ ಅಂದರೆ ನಿಮಗೆ ಫಸಿಟ್ ನೋಡಿದ್ರ ಕಂಪ್ಲೀಟ್ ಹೇಳಿದ್ನಲ್ಲ. ಒಂದು ಶೀಟ್ನ ತೆಗೆದು ಅದನ್ನ ಶೇಪ್ ಮಾಡಿ ಅದನ್ನ ನಿಕ್ಲಿಂಗು ಮತ್ತು ಕ್ರೋಮ್ ಮಾಡಿ ಅದನ್ನು ಈ ಥರ ನೇಮ್ ಎಲ್ಲ ಪ್ರಿಂಟ್ ಮಾಡಿಸಿ ಇಲ್ಲಿ ತಂದು ಮಫ್ಲರ್ ಇವರು ಆಲ್ರೆಡಿ ಫಸ್ಟೇ ಮಫ್ಲರ್ ರೆಡಿ ಮಾಡಿರ್ತಾರೆ. ಆ ಮಫ್ಲರ್ನ ಕರೆಕ್ಟ್ ಸೌಂಡಿಗೆ ಸೆಟ್ ಮಾಡಿ ಅದು ಮಫ್ಲರ್ ಹಾಕಿ ಗ್ಲಾಸ್ ಹೂಲ್ ಹಾಕಿ ಅದ್ರ ಮೇಲೆ ಎಂಟ್ ಕ್ಯಾಪ್ ಹಾಕಿ ಇಲ್ಲೂ ಗ್ಲಾಸ್ ಹೂಲ್ ಹಾಕಿ ಈ ಥರ ಸ್ಕ್ರೂ ಫಿಟ್ಟಿಂಗ್ ಮಾಡಿ ಕೊನೆಗೆ ಒಂದು ಲೆವೆಲ್ಗೆ ಈ ಥರ ಒಂದು ಸೈಲೆನ್ಸರ್ನ ರೆಡಿ ಮಾಡ್ತಾರೆ. ಈ ಸೈಲೆನ್ಸರು 1000 ಜನ ರೆಡಿ ಮಾಡ್ತಾರೆ, ಆದರೆ ಈ ಥರ ಸೌಂಡ್ ಬರಲಿಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಲ್ವಾ ಭಾಯ್? ಹೆಂಗೈತೆ ಭಾಯ್ ಇದು ಫಿನಿಷಿಂಗು? ಫಿನಿಷಿಂಗ್ ನೋಡಿ, ಅದನ್ನೇ ಹೇಳ್ತಾ ಇದ್ದೀನಿ. 1000 ಜನ ಸೈಲೆನ್ಸರ್ ಮಾಡ್ತಾರೆ, ಗಲ್ಲಿ ಗಲ್ಲಿಲಿ ಮಾಡ್ತಾರೆ, ಪೈಪ್ ಗೀಪ್ ಹಾಕಿ ಎಲ್ಲ ಕ್ಯಾಲ್ಕುಲೇಟೆಡ್. ಆದರೆ ಇದು ಕ್ಯಾಲ್ಕುಲೇಟೆಡ್ ಎಲ್ಲ ಬರೀ ಫೋಟೋನಲ್ಲಿ ಮಾಡ್ತಾ ಇದಾರೆ ನೋಡಿ, ಇದು ನಮ್ದೇ ಕ್ಯಾಲ್ಕುಲೇಟೆಡ್ ಓನ್ ನೋಡಿದ್ರ. ಇವರು ಒಂದು ಕ್ಯಾಲ್ಕುಲೇಟಲ್ಲಿ ಅದನ್ನ ಗೇರ್ ಟು ಗೇರ್ ಸೌಂಡ್ ಮಾಡಂಗ್ ಮಾಡ್ತಾರಲ್ಲ, ಈ ಕೆಲಸ ಮಾಡೋದು ತುಂಬಾ ತುಂಬಾ ಕಮ್ಮಿ. ಅದರಲ್ಲಿ ಇವರು ತುಂಬಾ ಫೇಮಸ್, ಅವರೇ ನಮ್ಮ ಶಫಿ ಭಯ್ಯ. ನಮ್ಮ ವೀವರ್ಸ್ಗೆ ಸೈಲೆನ್ಸರ್ ತಗೊಳ್ಳೋರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಭಾಯ್ ಫೋನ್ ನಂಬರ್ ಇವತ್ತಾರು ಕೊಡ್ಬೋದಾ? ತುಂಬ ಜನ ಕೇಳ್ತಾ ಇದ್ರೆ ಹಾಕ್ಲಾಗ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಂಡ್ ನಮ್ಮ ತುಂಬ ಜನ ನಿಮ್ಮ
ತುಂಬಾ ಜನ ನಿಮ್ಗೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಅಂಡ್ ಅವಾಗೆಲ್ಲ ಏನಾದ್ರು ಒಂದ್ ಮಾತು ಹೇಳಿದ್ರೆ ಆರ್ ಎಕ್ಸ್ ರಿಲೇಟೆಡ್ ಅಲ್ಲ ಆರ್ ಎಕ್ಸ್ ಬೇಕು, ಗಾಡಿ ಗಿಡಿ ಐಟಮ್ಸ್ ಬೇಕು ಅಂದ್ರೆ ಏನು ಸ್ಪೆಷಲ್ ಇರೋದಿಲ್ಲ, ಬರೀ ಸೈಲೆನ್ಸರ್ ಮಾಡಕ್ಕೆ ಟೈಮ್ ಇರೋದಿಲ್ಲ. ಸೈಲೆನ್ಸರ್ ಅಲ್ಲಿ ಯಾವ ಸಿಗುತ್ತೆ ಬಿಡಿ ಈಗ ಮೂರ್ ನಾಲ್ಕು ಐಟಮ್ ಹೆವಿ ಸೇಲ್ ಆಗ ನಿಮ್ಮ ಅಂಗಡಿಲಿ, ಬಟ್ ನಿಮ್ಮ ಐಟಮ್ 70-100 ಅಂತ ಹೇಳಿದೀರಾ. ಓಕೆ, ಇವ್ರ ನಂಬರ್ ಇರುತ್ತೆ ಈಗ ಹಾಕಿರ್ತೀನಿ. ಇವ್ರಿಗೆ ಏನು ಅಂದ್ರೆ ತಗೊಳ್ಳೋದಾದ್ರೆ ಮಾತ್ರ ಪಕ್ಕ ತಗೊಳ್ಳೋದಾದ್ರೆ ಮಾತ್ರ ಕಾಲ್ ಮಾಡಿ, ಇಲ್ಲ ಅಂದ್ರೆ ಇವ್ರು ಕೆಲಸ ಮಾಡುವಾಗ ಡಿಸ್ಟರ್ಬ್ ಮಾಡ್ಬಿಡಿ, ಅದಕ್ಕೆ ಕೊಡಲ್ಲ ಅಂತ ಅವ್ರು ಅಂದಿದ್ದು. ಏನ್ ಬೈ, ಅದ್ರಿಂದ ಇವ್ರಿಗೇನಾದ್ರು ನೀವು ನಿಜವಾಗ್ಲು ತಗೊಳ್ಳೋದು ಮಾಡ ಟೈಮ್ ಇಲ್ಲ. ಯೂಟ್ಯೂಬ್ ನಲ್ಲಿ ಆಗ್ಬಿಟ್ರೆ ಏನೈತದ, ಜನ ಎಲ್ಲ ಫೋನ್ ಪದೇ ಪದೇ ಮಾಡಿ ಬರೀ ಐಡಿಯಾ ತಗೋ ಜಾಸ್ತಿ. ಓಕೆ, ಅದರಿಂದ ನೀವು ತಗೊಳ್ಳೋದಾದ್ರೆ ಇವ್ರಿಗೆ ವಾಟ್ಸ್ಆಪ್ ಅಲ್ಲಿ ಆದ್ರೆ ಮೆಸೇಜ್ ಹಾಕಿ, ಇಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಫೋಟೋಸ್ ಕಳಿಸ್ತಾರೆ. ಇಷ್ಟಾದ್ರೆ ಪೇ ಮಾಡಿ ವಿತಿನ್ ಅರ್ಧ ಗಂಟೆ ಒಳಗೆ ನಿಮ್ಗೆ ಇಂಡಿಯಾ ಪೋಸ್ಟ್ ಗೆ ನಿಮ್ ಪಾರ್ಸಲ್ ಮಾಡಿರೋ ರಿಸಿಪ್ಟ್ ನಿಮ್ಗೆ ಕಳಿಸ್ಬಿಡ್ತಾರೆ. ಅಷ್ಟು ಫಾಸ್ಟ್ ಆಗಿ ನಿಮ್ಗೆ ಇವರು ಪಾರ್ಸಲ್ ಕಳಿಸ್ತಾರೆ. ಅದಕ್ಕೆ ಮಾತ್ರ ನಾನು ಕಣ್ಣಾರೆ ನೋಡಿದೀನಲ್ಲ, ದಿನಕ್ಕೆ 5, 10, 20, 30 ಹಿಂಗೆ ಕಳಿಸ್ತಾ ಇರ್ತಾರೆ ಕಣ್ಣಾರೆ ನೋಡಿದೀನಿ. ಬೆಳಿಗ್ಗೆ ಈ ವಿಡಿಯೋದಲ್ಲೇ ನೋಡಿರ್ತೀರ, ಒಂದು ರಿಸಿಪ್ಟ್ ತೋರಿಸಿದ್ದೀನಿ ಈ ಥರ ಫಿನಿಷಿಂಗ್ ಮಾಡ್ತಾರೆ. ಇದು ನಿಮಗೆ ಇನ್ಬಿಲ್ಟ್ ಸೈಲೆನ್ಸರ್ ಮಾಡಿರೋ ಪ್ರಾಸೆಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋದು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ಥರ ಸುಮಾರು ಸೈಲೆನ್ಸರ್ ಮಾಡ್ತಾರೆ, ಆ ಥರ ಸುಮಾರು ಸೈಲೆನ್ಸರ್ ವಿಡಿಯೋ ಎಲ್ಲನೂ ನಾವು ತೋರಿಸೋಕ್ಕಾಗಲ್ಲ. ಆ ಥರ ಒಳ್ಳೆ ಸೌಂಡ್ ಬೇಕಾಗಿರೋ ಸೈಲೆನ್ಸರ್ ಬೇಕು ಅಂದರೆ ಇವ್ರನ್ನ ಬಂದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡಿ. ಇದೇ ರೀತಿ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನ ತೋರಿಸ್ತಾ ಇರ್ತೀನಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ಆ್ಯಂಡ್ ಇನ್ನೂ ಏನಾದ್ರು ಹೊಸದಿದ್ರೆ ತೋರಿಸ್ತೀನಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒಂದೇ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ, ಕಮೆಂಟ್ಸ್ ಹೆಚ್ಚು ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಇದೇ ರೀತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬೈ ಬಾಯ್.